ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಟ್ಯಾಬ್ಲೆಟ್ ಎಲ್ಲ ತೊಗೊಂಡೆ, ಊಟ ಎಲ್ಲ ಮಾಡಿ ಆಯಿತು. ಇವತ್ತು ಗುರುವಾರ, ಸೂಪರ್ ಫಸ್ಟ್ 5 ಟಿಪ್ಸ್ನ ಅಪ್ಲೋಡ್ ಮಾಡಬೇಕಿತ್ತು, ಬಟ್ ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂತಂದರೆ, ನಾನು ಯಾವಾಗಲೂ ಮೊದಲೇ ಶೂಟ್ ಮಾಡಿಟ್ಕೊಳ್ತೇನೆ ವೀಡಿಯೋಸ್ ಹಾಕೋದಕ್ಕೆ. ನಿನ್ನೆ ನನಗೆ ತುಂಬ ಜೋರಾಗಿ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ನಾನು ಶೂಟ್ ಮಾಡಿರಲಿಲ್ಲ. ಇವತ್ತು ನಾನು ನನ್ನ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದೇನು ಸ್ಟೋರಿ ಅಂತ ನೀವು ಟೈಟಲ್ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು. ಬನ್ನಿ ಇವತ್ತಿನ ವೀಡಿಯೋನ ಶೇರ್. ಇವತ್ತು ನಾನು ನನ್ನ ತಾಯಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನ್ನ ತಾಯಿಯ ಒಂದಿಷ್ಟು ನೆನಪುಗಳನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಹಾಗೆ ತಾಯಿ ಅಂದ ತಕ್ಷಣ ಒಂದು ಎರಡು ವರ್ಡ್ ಏನಿದೆ ನೋಡಿ, ಅದರಲ್ಲಿ ತುಂಬ ಎಮೋಷ್ನಲ್, ಸೆಂಟಿಮೆಂಟಲ್ ಫೀಲಿಂಗ್ಸ್ ಎಲ್ಲನೂ ಇರುತ್ತೆ ಅಲ್ವಾ. ತಾಯಿ ಅಂದ್ರೇ ಹಾಗೆ, ಅದೊಂದು ವರ್ಡೇ, ಅದು ಏನು ಅಂತ ಹೇಳೋಕ್ಕಾಗಲ್ಲ, ಅದನ್ನು ಡಿಸ್ಕ್ರೈಬೇ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗೆ ನನ್ನ ತಾಯಿಗೆ ನಾವು 4 ಜನ ಮಕ್ಕಳು, ಅದರಲ್ಲಿ ಕೊನೆಯವಳು ನಾನು. ನನ್ನ ಮತ್ತು ನನ್ನ ತಾಯಿಯ ಬಾಂಡಿಂಗ್ ಹೇಗಿತ್ತು ಅಂತಂದರೆ, ನಾನು ಅಂದ್ಕೊಂಡಿರಲಿಲ್ಲ ಅಷ್ಟೊಂದು ಚೆನ್ನಾಗಿ ಇತ್ತು ಅಂತ. ಅಂದರೆ ಆ್ಯಕ್ಚುಲಿ ಹೇಳೋಕ್ಕೋದ್ರೆ ನಾನು ನನ್ನ ತಂದೆ ಮಗಳು, ನನ್ನ ತಂದೆ ಅಂದರೆ ತುಂಬ ಇಷ್ಟ, ತಂದೆಗೂ ಅಷ್ಟೇ ನಾನಂದರೆ ತುಂಬ ಇಷ್ಟ. ಬಟ್ ಲಾಸ್ಟಲ್ಲಿ ನನಗೆ ಗೊತ್ತಾಯಿತು, ನನ್ನ ತಾಯಿ ಜೊತೆ ತುಂಬ ಜಾಸ್ತಿ ಬಾಂಡಿಂಗ್ ಇತ್ತು, ನನ್ನ ತಾಯಿ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಅಂತ ಮತ್ತೆ ನನಗೆ ಗೊತ್ತಾಯಿತು. ಹೇಳ್ತಾರಲ್ಲ ಹೆಣ್ಮಕ್ಳಿಗೆ ತಂದೆ ಜೊತೆ ಜಾಸ್ತಿ ಬಾಂಡಿಂಗ್ ಜಾಸ್ತಿ ಇರುತ್ತೆ ಅಂತ, ಅದಂತೂ ನಿಜ, ಖಂಡಿತವಾಗ್ಲೂ ನಾನು ಒಪ್ಕೋತೀನಿ. ಇವಾಗಲೂ ಅಷ್ಟೇ, ನಾನು ಮನೆಗೆ ಹೋದರೆ, ತಾಯಿ ಮನೆಗೆ ಹೋದರೆ ತಂದೆ ನನಗೇನು ಬೇಕು ಅದನ್ನ ಮೊದಲು ತಂದು ಇಟ್ಕೊಳ್ತಾರೆ. ಆಮೇಲೆ ಇಟ್ಕೊಂಡಿಲ್ಲ ಅಂತಂದರೆ ಪೇಟೆಗೆ ಯಾವಾಗಲೇ ಹೊರಡ್ತಾರೆ, ನಿನಗೇನು ಬೇಕು ಅಂತೆಲ್ಲ ಕೇಳ್ತಾರೆ. ಸೊ ಯಾ, ನನ್ನ ತಂದೆ ಮಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೂ ನಾನು ಏನು ನನ್ನ ತಾಯಿ ಜೊತೆ ಇದ್ದ ಬಾಂಡಿಂಗ್ ಕೂಡ ಅಷ್ಟೇ ಚೆನ್ನಾಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಲೂ ಅಷ್ಟೇ, ನನ್ನ ತಾಯಿನ ತುಂಬ ಪ್ರೀತಿ ಮಾಡ್ತೀನಿ, ನನ್ನ ತಂದೆ ನಾನು ಪ್ರೀತಿ ಮಾಡ್ತೀನಿ. ಬಟ್ ಒಂದೇ ಒಂದು ಬೇಜಾರು ಏನು ಅಂತಂದರೆ, ಅವ್ರು ನಮ್ಮ ಜೊತೆ ಇಲ್ಲ ಅಂತ ಅಷ್ಟೇ. ಬಟ್ ಎಲ್ಲಾದರೂ ಒಂದು ಕಡೆ ಅವರು ನೋಡ್ತಾ ಇರಬಹುದು ಅಂತ ಕೂಡ ನನಗೆ ಅನಿಸುತ್ತೆ. ಕೆಲವೊಮ್ಮೆ ನನಗೆ ಅನಿಸುತ್ತೆ ನನ್ನ ಮಗಳಲ್ಲಿ ನನ್ನ ತಾಯಿನ ಕಾಣ್ತಾ ಇದ್ದೀನಿ ಅಂತ ಅನಿಸುತ್ತೆ. ಸೊ ಬನ್ನಿ ಇವಾಗ ನಾನು ಹೇಳ್ತೀನಿ ಕೆಲವೊಂದು ಮಾತುಗಳನ್ನು ಅವ್ರ ಬಗ್ಗೆ. ನನ್ನ ತಾಯಿ ಬೀಡಿ ಕಟ್ತಾ ಇದ್ರು, ಅವ್ರ ಜೊತೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ವಿ ಬೀಡಿಯಲ್ಲಿ, ಲೈಕ್ ನೂಲು ಹಾಕೋದಿರ್ಬೋದು. ಸೊ ಹೀಗೆ ನೂಲು ಆಗ್ತಾ ಆಗ್ತಾ ನಾವು 4 ಮಕ್ಕಳು ಬೀಡಿ ಕಟ್ಟೋದನ್ನು ಕಲ್ತ್ಬಿಟ್ವಿ. ಅಂದರೆ ನಾನು ಕಲಿತೆ, ನನ್ನ 2 ಅಣ್ಣಂದಿರು ಕಲಿತರು, ನನ್ನ ಅಕ್ಕನೂ ಕಲಿತ್ಲು. ಡ್ರೈವರ್ ಆಗಿದ್ದರಿಂದ ನಮ್ಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಏನೋ ಕಷ್ಟ ಆಗ್ತಾಯಿತ್ತು ಅಂತಂದರೆ, ಎಸ್ಟೇಟಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಹಾಗಾಗಿ ಸ್ವಲ್ಪ ನಮ್ಗೆ ಕಷ್ಟ ಆಗ್ತಾಯಿತ್ತು. ಅಲ್ಲಿವರೆಗೂ ನನ್ನ ತಾಯಿ ಬೀಡಿ ಕಟ್ಟಿಯೇ ನಮ್ಮನ್ನು ಸಾಕ್ತಾಯಿದ್ರು. ಸೊ ಶನಿವಾರ ಆಗಬೇಕು ಅಂತಂದರೆ ನಾವೆಲ್ಲರೂ ಕಾಯ್ತಾ ಇದ್ವಿ, ಬಿಕಾಸ್ ಶನಿವಾರ ಮಜೂರಿ ಇರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ನನ್ನ ತಾಯಿ ಅಂಗಡಿಯಿಂದ ಬರಬೇಕಾದ್ರೆ ನಮಗೆಲ್ರಿಗೂ ತಿಂಡಿ, ಹಣ, ಒಂದಿಷ್ಟು ಹಣ ಅಂತೇಳಿ ಕೊಡ್ತಾಯಿದ್ರು, 5 ರೂಪಾಯಿ 2 ರೂಪಾಯಿ ಅಂತ. ಅದೇ ದೊಡ್ಡದಾಗ್ತಿತ್ತು ನಮಗೆ. ಸೊ ಇವಾಗ ಈಗಿನ ಹ್ಯಾಪಿನೆಸ್ಸಿಗೂ ಹಾಗೆ ಆವಾಗ ನಾವಿದ್ದ ಒಂದು ಲೈಫಿಗೆ ಕಂಪೇರ್ ಮಾಡಿದರೆ, ನನ್ನ ಪ್ರಕಾರ ಆಗಿನ ಲೈಫ್ ತುಂಬ ಚೆನ್ನಾಗಿತ್ತು ಅಂತ ನನಗೆ ಅನಿಸುತ್ತೆ. ಏನಕ್ಕೆ ಅಂತಂದರೆ, ಆ ಟೈಮಲ್ಲಿ ನಾವು ಫೈನಾನ್ಷಿಯಲ್ ಆಗಿ ತುಂಬ ಪ್ರಾಬ್ಲಮ್ ಇತ್ತು, ಈಗ ಕೂಡ ಇದೆ, ಇಲ್ಲ ಅಂತ ಹೇಳಲ್ಲ ನಾನು. ಬಟ್ ಆವಾಗ ಅದು ಅಷ್ಟೊಂದು ನಮಗೆ ಏನು ಇದಾಗ್ತಾ ಇರಲಿಲ್ಲ, ಆ ಟೈಮಲ್ಲಿ ಅಷ್ಟೊಂದು ಅದರ ಯೋಚನೆ ಬರ್ತಾ ಇರಲಿಲ್ಲ. ನಮ್ಮ ಜೊತೆ ತಾಯಿ ಇದ್ದರು, ಅದು ಹೇಗೋ ಏನೋ ಬ್ಯಾಲೆನ್ಸ್ ಆಗ್ತಾ ಇತ್ತು. ಹಾಗೆ ಆ ಒಂದು ಏನು ಆ ಒಂದು ಮೆಮೊರೀಸ್ನ ನೆನಪು ಮಾಡಿದರೆ ಈಗ ಹ್ಯಾಪಿನೆಸ್ ಏನೂ ಇಲ್ಲ ಅಂತ ನನಗೆ ಅನಿಸುತ್ತೆ. ಈಗಿನ ಹ್ಯಾಪಿನೆಸ್ಗೂ ಆಗಿನ ಹ್ಯಾಪಿನೆಸ್ಗೂ ಏನು ಇದಿಲ್ಲ ಅಂತ ಅನಿಸುತ್ತೆ. ಆವಾಗ ತುಂಬ ಖುಷಿ ಖುಷಿಯಾಗಿದ್ವಿ ಅಂತ ಅನಿಸುತ್ತೆ ನನಗೆ, ನನ್ನ ಪ್ರಕಾರ ಆಗ ಅನಿಸುತ್ತೆ. ಸೊ ನಿಮ್ಗೆ ಹೇಗೆ ಅನಿಸುತ್ತೆ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಈಗದ್ದು ಲೈಫ್ ಚೆನ್ನಾಗಿದೆಯಾ, ಅಲ್ಲ ಇದಕ್ಕಿಂತ ಮುಂಚೆ ಇದ್ದ ಲೈಫ್ ನಿಮ್ಗೆ ಚೆನ್ನಾಗಿದೆ ಅಂತ ನನಗೆ ತಿಳಿಸಿ. ಸೊ ಆಮೇಲೆ ನನ್ನ ತಾಯಿ ತುಂಬ ಚೆನ್ನಾಗಿ ಕುಕ್ ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಚೆನ್ನಾಗಿ ಹೋಗ್ತಾ ಇತ್ತು ಲೈಫ್. ಲೈಕ್ ನಾನು ಈ 9th ಅಲ್ಲಿ ಇರಬೇಕಾದ್ರೆ ನನ್ನ ಅಕ್ಕನ ಮದುವೆ ಆಯಿತು, ಮದುವೆಯಾಗಿ ಮಗು ಎಲ್ಲ ಆಗೋಯಿತು. ಆ ಟೈಮಲ್ಲಿ ಏನಾಯಿತು ಅಂತಂದರೆ, ನನ್ನ ಅಕ್ಕನ ಗಂಡ ಇದ್ದಾರಲ್ಲ, ಅವರಿಗೆ ಕಾಲಿಗೆ ಆಕ್ಸಿಡೆಂಟ್ ಆಗೋಯಿತು. ಆಕ್ಸಿಡೆಂಟ್ ಅಂದರೆ ಅವರು ಬೈಕನ್ನು ಸ್ಟ್ಯಾಂಡಲ್ ಬೈಕಲ್ಲಿ ಜಸ್ಟ್ ಅವರು ಬಂದು ಹೀಗೆ ನಿಂತಿದ್ದಾರೆ ಅಷ್ಟೇ, ಹೆಚ್ಚಿಂದ ಜೀಪ್ ಬಂದು ಅವ್ರಿಗೆ ಹೊಡೆದು ಹೋದಾಗ ಅದು ಅವರ ಕಾಲಿಗೆ ತುಂಬ ಪೆಟ್ಟಾಗಿತ್ತು ಆ ಟೈಮಲ್ಲಿ. ಸೊ ಆವಾಗ ಡಾಕ್ಟ್ರ್ ಏನು ಅಂತ ಹೇಳಿದರು ಅಂತಂದರೆ, ಕಾಲು ಕಟ್ ಮಾಡಬೇಕು ಅಂತ ಹೇಳಿದರು. ಆ ಟೈಮಲ್ಲಿ ನನ್ನ ಅಕ್ಕ ನಮ್ಮ ಮನೆಯಲ್ಲಿದ್ದರು, ಅಂದರೆ ತಾಯಿ ಮನೆಯಲ್ಲಿದ್ದರು. ನನ್ನ ಅಕ್ಕನನ್ನು ನೋಡಿ ನನ್ನ ತಾಯಿಗೆ ಏನಾಯಿತು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ
ಡೋರ್ ಬರೋದಲ್ಲ, ಡೋರಲ್ಲಿ ಒಂದು ಚಿಲ್ಕ ನಾವು ಚಿಲ್ಕ ಹೇಳ್ತೀವಿ ಲಾಕ್ ಇದೆಯಲ್ಲ, ಅದು ಈ ರೀತಿ ಓಪನ್ ಆಗಿತ್ತು. ನಾವು ಹೀಗೆ ಮಾಡಿಟ್ಟಿರ್ತೀವಲ್ಲ ಅದು ಹೀಗೆ ಓಪನ್ ಆಗಿತ್ತು. ಇವರು ನನ್ನ ಅಕ್ಕನನ್ನು ನೋಡಿ ಅವರಿಗೆ ತುಂಬ ಬೇಜಾರಾಗಿ ಹೀಗೆ ಟರ್ನ್ ಮಾಡಬೇಕಾದ್ರೆ ಬ್ರೆಸ್ಟ್ ಇದೆಯಲ್ಲ ಅದಕ್ಕೆ ಈ ಇದಿದೆಯಲ್ಲ ಈ ಚಿಲ್ಕ ಏನಿದೆ ನೋಡಿ ಇದು ಹೀಗೆ ತಾಗೋಯ್ತು. ಅವರು ಅದನ್ನು ಕ್ಯಾರಿ ಮಾಡಿಲ್ಲ. ಅದೊಂದು ಕಾರಣನ ಏನು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಆಮೇಲೆ ಶುರುವಾಯಿತು ನೋಡಿ ನಮಗೆ. ಆಮೇಲೆ ನಮ್ಗೆ ಗೊತ್ತೇ ಆಗಿರಲಿಲ್ಲ ಅದು ಆ ಥರ ಇದಾಗುತ್ತೆ ಅಂತ. ಹಾಗೆ ಜೊತೆ ನಾನು ಕಳೆದ ಒಂದು ಲಾಸ್ಟ್ ಟೈಮ್ಸ್ ಏನು ಅಂತಂದರೆ, ಟೈಮ್ಸ್ ಅಂತಂದರೆ ಕೆಲವೊಂದು ದಿನಗಳು ಅಂತ ಹೇಳಿದರೆ, ನಾನು ಆವಾಗ ಸೆಕೆಂಡ್ ಇಯರ್ ಸೆಕೆಂಡ್ ಪಿ ಯು ಸಿಯಲ್ಲಿದ್ದೆ. ಆವಾಗ ಸೆಕೆಂಡ್ ಪಿ ಯು ಸಿ ಲಾಸ್ಟ್ ಎಕ್ಸಾಮ್, ಅದು ಕೊನೆ ಎಕ್ಸಾಮ್. ಸ್ಕೂಲಿಗೆ ಕಾಲೇಜಿಗೆ ಬಂದು ಸೈನ್ ಮಾಡಬೇಕಿತ್ತು. ಎಲ್ಲ ಪೇರೆಂಟ್ಸ್ ಬಂದಿದ್ದರು, ನನ್ನ ತಂದೆ ತಾಯಿ ಮಾತ್ರ ಬಂದಿರಲಿಲ್ಲ. ಯೂಶ್ವಲಾಗಿ ಸೈನ್ ಎಲ್ಲ ಮಾಡೋಕ್ಕಿದೆ ನನ್ನ ತಾಯಿನೇ ಬರ್ತಿರೋದು, ಬಿಕಾಸ್ ತಂದೆ ಇರ್ತಾ ಇರಲಿಲ್ಲ ಡ್ರೈವರ್ ಹತ್ರಿಂದ. ಹಾಗೆ ತಾಯಿಯೇ ಬಂದು ಸೈನ್ ಎಲ್ಲ ಏನು ಮಾಡ್ತಾಯಿದ್ರು. ಆ ಟೈಮಲ್ಲಿ ನಾನು ಹೇಳಿದ್ದೆ ನನ್ನ ತಾಯಿಗೆ, ನೀವು ಬರಲೇಬೇಕು ಇವತ್ತು ಲಾಸ್ಟ್ ಡೇಟ್, ಮತ್ತೇನು ಮಾಡ್ತಾರೋ ನನಗೆ ಗೊತ್ತಿಲ್ಲ ಅಂತ. ಹಾಗೆ ನನ್ನ ತಾಯಿ ಏನು ಮಾಡಿದ್ರು, ಆಯಿತು ಸರಿ ನಾನು ಬರ್ತೇನೆ. ಅದೇ ಲಾಸ್ಟ್ ನನ್ನ ತಾಯಿನ ನಗುವಲ್ಲಿ ನೋಡಿದ್ದು ಲಾಸ್ಟ್ ಡೇ ಅಂತ ಹೇಳ್ಬೋದು. ಕಾಲೇಜಿಗೆ ಬಂದರು, ತುಂಬ ಖುಷಿಯಾಯಿತು ನನಗೆ. ಅವರು ತುಂಬ ಖುಷಿಯಲ್ಲಿ ಬರ್ತಾಯಿದ್ರು, ನಾನು ಒಬ್ಬಳೇ ಉಳಿದಿರೋದು ಲಾಸ್ಟ್. ಮತ್ತೆಲ್ಲರ ಪೇರೆಂಟ್ಸ್ ಬಂದಿದ್ದರು, ನನ್ನ ತಾಯಿ ಮಾತ್ರ ಬಂದಿರಲಿಲ್ಲ. ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು ಬರೋದಿಲ್ವಾ ಬರೋದಿಲ್ವಾ ಅಂತ. ಬರ್ತೆ ಬಿಕಾಸ್ ಅವರಿಗೊಂದು ಕ್ಯೂರಿಯಾಸಿಟಿ ಇರುತ್ತಲ್ಲ ತಾಯಿನ ನೋಡೋದಕ್ಕೆ ಅಂತ. ಮತ್ತು ನೋಡಿದ್ದು ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು, ಹಾಗೆ ಬನ್ಸ್ ಹಾಸ್ಟೆಲ್ ಸೈಡಿಂದ ಬರಬೇಕಾಗಿತ್ತು ಬಸ್. ನನಗೆ ಸ್ವಲ್ಪ ವರಿ ಆಯಿತು ಇವ್ರಿಗೆ ಗೊತ್ತಾಗುತ್ತಾ ಇಲ್ವಾ ಬರೋಕೆ ಅಂತ. ಬಟ್ ಆದರೂ ನನಗೊಂದು ಹೋಪ್ ಇತ್ತು ಬರುವರು ಅಂತ. ಆಮೇಲೆ ನಾನು ಕಾಯ್ತಾ ಇದ್ದೆ ಗೇಟ್ ಹತ್ರ, ಕಾಯ್ತಾ ಇದ್ದೆ ಯಾವಾಗ ಬರ್ತಾರೆ, ಈಗ ಬರ್ತಾರೆ ಆಗ ಬರ್ತಾರೆ ಈಗ ಬರ್ತಾರೆ ಆಗ ಬರ್ತಾರೆ ಅಂತ. ಫೈನಲಾಗಿ ಬಂದರು, ತುಂಬ ಖುಷಿಯಾಯಿತು. ಆ ಟೈಮಲ್ಲಿ ಅವರ ಮುಖದಲ್ಲಿ ಒಂದು ಸ್ಮೈಲ್, ಅದು ಇವಾಗಲೂ ನನ್ನ ನೆನಪಿದೆ. ಅದು ಲಾಸ್ಟ್ ಸ್ಮೈಲ್ ಆಗಿತ್ತು ನನ್ನ ತಾಯಿದು. ಹಾಗೆ ಬಂದು ನಾನು ಕೇಳಿದೆ ಅವಾಗ ಯಾಕೆ ಇಷ್ಟು ಲೇಟ್ ಆಯಿತು, ಏನು ಮಾಡ್ತಾಯಿದ್ರಿ ಅಂತ. ಆವಾಗ ಅಂದರು ನನ್ನ ಚಪ್ಪಲ್ ಕಟ್ಟಾಯಿತು, ಹಾಗೆ ನಾನು ಚಪ್ಪಲ್ ಅಂಗಡಿ ಹುಡುಕ್ತಾ ಹುಡುಕ್ತಾ ಸ್ವಲ್ಪ ಲೇಟ್ ಆಯಿತು ಅಂತ. ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ ತಾಯಿ ಅಂಗಡಿಯಿಂದ ತೆಗೆದುಕೊಟ್ಟಂಥ ಒಂದು ವಸ್ತು ನನಗೆ. ಅಂದರೆ ವಸ್ತು ಅಂತಂದರೆ ತಿನ್ನೋದು, ಒಂದು ಸೋಡಾ ತೆಗೆದುಕೊಟ್ರು, ಆಮೇಲೆ ಚಾಕ್ಲೇಟ್. ನನ್ನ ಫ್ರೆಂಡ್ಸ್ ಇದ್ದರು ಅವ್ರಿಗೆ ಕೂಡ ತೆಗೆದುಕೊಟ್ರು, ಆಮೇಲೆ ಚಾಕ್ಲೇಟ್ ಎಲ್ಲ ತೆಗೆದುಕೊಟ್ರು. ಆಮೇಲೆ ನಾನು ಅವ್ರನ್ನ ಬಸ್ಸಲ್ಲಿ ಕೂರಿಸಿ ಹೇಳಿದೆ, ಇದು ನಮ್ಮ ಸೈಡಲ್ಲಿ ಇಳಿಯಲ್ಲ, ಹಿಂದಿನ ಸ್ಟಾಪಲ್ಲಿ ಇಳಿಯುತ್ತೆ, ಅಲ್ಲಿಂದ ಇಳಿದು ನಡ್ಕೊಂಡು ಹೋಗಬೇಕು ಅಂತ. ಅದಕ್ಕೆ ಅವರಂದರು ನನಗೆ ಗೊತ್ತಿದೆ ಇದು ನನ್ನ ಊರೇ, ಇಲ್ಲಿ ಹೇಗೆ ಹೋಗಬೇಕು ಹೇಗೆ ಬರಬೇಕು ಅಂತ ಗೊತ್ತಿದೆ ನನಗೆ ಅಂತ ಹೇಳಿದರು. ಡೇಸ್ ಆಗಬೇಕಾದ್ರೆ ಗೊತ್ತಾಯಿತು. ಆ್ಯಕ್ಚುಲಿ ಏನು ಅಂತಂದರೆ, ನನ್ನ ಅಕ್ಕನ ಮಗಳು, ನನ್ನ ತಾಯಿ ಸಾರಿ ಉಟ್ಕೊಳ್ಬೇಕಾದ್ರೆ ನನ್ನ ಅಕ್ಕನ ಮಗಳು ಕೈ ಇದೆಯಲ್ಲ ಅದು ಬ್ರೆಸ್ಟಿಗೆ ತಾಗಿದ್ರಿಂದ ಅವ್ನು ತುಂಬ ನೋವಾಯ್ತಂತೆ. ಅಯ್ಯಮ್ಮ ಅಂತ ಒಂದು ಹೇಳಿದ್ರಂತೆ. ಅದಕ್ಕೆ ನನ್ನ ಅಕ್ಕನ ಮಗಳು ಕೇಳಿದ್ದಂತೆ, ಯಾಕೆ ಏನಾಯಿತು ದೊಡ್ಡ ಅಂತ, ನಾವು ದೊಡ್ಡ ಅಂತ ಕರೆಯೋದು. ಆಗ ನನಗೆ ಇಲ್ಲಿ ನೋವು ಹಾಗೆ ಹೀಗೆ ಎಲ್ಲ ಹೇಳಿದರು. ಅದನ್ನು ನನ್ನ ಅಕ್ಕನ ಮಗಳು ಅವಳ ತಾಯಿ ಜೊತೆ ಹೇಳಿದರು. ನನ್ನ ಅಕ್ಕ ಅದನ್ನು ನೋಡಬೇಕಾದ್ರೆ ನನ್ನ ಅಕ್ಕನಿಗೆ ಕಣ್ಣಲ್ಲಿ ನೀರು ಬಂತಂತೆ. ಬಿಕಾಸ್ ಅದಷ್ಟು ಕಲ್ಲು ಥರ ಆಗೋಗಿತ್ತು ಆ ಬ್ರೆಸ್ಟ್ ಏನಿದೆ ನೋಡಿ, ತುಂಬ ಕಲ್ಲು ಥರ ಆಗೋಗಿತ್ತು. ನನ್ನ ಅಕ್ಕ ಹೇಳ್ತಾ ಇದ್ಲು, ಅದನ್ನ ಇಟ್ಕೊಂಡು ಯಾಕೆ ಹೇಗೆ ಕೆಲಸ ಮಾಡ್ತಾ ಇದ್ರು ಇವರು, ದೇವ್ರಿಗೆ ಗೊತ್ತು ಯಾಕೆ ಹೇಳಿಲ್ಲ ನೀವು ಆ ಟೈಮಲ್ಲಿ ಯಾಕೆ ಹೇಳಿಲ್ಲ ನನಗೆ ಅಂತ ಅಕ್ಕ ತುಂಬ. ಇವ್ರು ಹೇಳಲೇ ಇಲ್ಲ, ಫೈನಾನ್ಷಿಯಲಿ ಪ್ರಾಬ್ಲಮ್ ಇದ್ದರಿಂದ ಇವ್ರು ಹೇಳೋಕ್ಕೇ ಹೋಗಿರಲಿಲ್ಲ ನನ್ನ ತಾಯಿ. ಸೊ ನನ್ನ ಅಕ್ಕ ಏನು ಮಾಡಿದ್ಲು, ಆವಾಗಲೇ ಅವರನ್ನು ಕರ್ಕೊಂಡು ಹೋಗಿ ಎಲ್ಲ ತೋರಿಸಿದ್ರು. ತೋರಿಸಿದಾಗ ಅವರಂತಂದ್ರಂತೆ, ನೀವು ಇಲ್ಲಿ ಸ್ಕ್ಯಾನ್ ಮಾಡೋದು ಬೇಡ, ಮಂಗಳೂರಲ್ಲೇ ಹೋಗಿ ಸ್ಕ್ಯಾನ್ ಮಾಡಿ ಏನು ಅಂತ ಮತ್ತೆ ಅಲ್ಲಿ ನೋಡಿ ಅಂತ. ಆಮೇಲೆ ಮಂಗಳೂರಿಗೆ ಬಂದು ಅಲ್ಲಿ ಸ್ಕ್ಯಾನ್ ಎಲ್ಲ ಮಾಡಿ ಆಮೇಲೆ ಗೊತ್ತಾಯಿತು ಇವರಿಗೆ ಈ ಪ್ರಾಬ್ಲಮ್ ಇದೆ ಅಂತ. ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ, ಬದುಕಿಸಬೇಕು ಅಂತ ತುಂಬ ಅಂದರೆ ತುಂಬ ಆಸೆ ಇತ್ತು ನಮಗೆ, ಬಟ್ ಅದು ಆಗಿಲ್ಲ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ಎಲ್ಲ ದೇವರ ಇಚ್ಛೆ ಇರುತ್ತೆ ಅಲ್ವಾ. ದೇವರು ಹೇಗೆ ಮಾಡ್ತಾರ ಹಾಗೆ ಆಗುತ್ತೆ ಲೈಫ್ ಅಲ್ವಾ. ನಾವು ಜಸ್ಟ್ ಅದೇ ಹೇಳ್ತಾರಲ್ಲ, ನಾವಿಲ್ಲಿ ಪಾತ್ರಧಾರಿಗಳು ಮಾತ್ರ ಅಲ್ವಾ, ನಾವಿಲ್ಲಿ ಪಾತ್ರಧಾರಿಗಳು ಮಾತ್ರ. ನಮ್ಗೆ ಯಾವ ಆ್ಯಕ್ಟ್ ಕೊಡ್ತಾರ ಆ ಆ್ಯಕ್ಟನ್ನು ನಾವಿಲ್ಲಿ ಮಾಡಬೇಕು ಅಷ್ಟೆ. ಆ ಥರ ಹೇಳಿದ ನಂತರ ನಾವೆಲ್ಲ ಪ್ರೇ ಮಾಡ್ತಾ ಇದ್ವಿ, ಅದೊಂದು ಆಗಿರಬಾರ್ದು ಅಂತ. ಬಟ್ ಅದೇ ಆಗೋಯಿತು, ತುಂಬ ಬೇಜಾರಾಯಿತು ನಮಗೆ ಅಂತಂದರೆ ತುಂಬ ಬೇಜಾರಾಯಿತು.
ಆಮೇಲೆ ಲಾಸ್ಟ್ ನನ್ನೊಂದು ಬರ್ಡೇನ ನನ್ನ ತಾಯಿ ಜೊತೆ ಸೆಲೆಬ್ರೇಟ್ ಮಾಡಿದ್ದು ಹಾಸ್ಪಿಟಲಲ್ಲಿ. ನನ್ನ ತಾಯಿಗೆ ತುಂಬ ಇತ್ತು ಬರ್ಡೇ ಮಾಡಬೇಕು ಅಂತ, ಹಾಸ್ಪಿಟಲೇ ಸೆಲೆಬ್ರೇಟ್ ಮಾಡಿದ್ವಿ. ಅಲ್ಲಿ ಅಂದಿದ್ರು ಏನು ಕೊಡಬಾರ್ದು ಅವರಿಗೆ ಅಂತ. ಆಮೇಲೆ ನಾನು ಸ್ವಲ್ಪ ಕೇಕ್ ಅವ್ರ ಬಾಯಿಗೆ ಹಾಕಿದ್ದ ನೆನಪು ನನಗೆ. ಆ ಒಂದು ಕೂಗು ಎಲ್ಲ ನೆನೆಸ್ಕೊಂಡ್ರೆ ಬೇಡ ನೆನಪಾಗುತ್ತೆ, ಬಿಕಾಸ್ ಅದಷ್ಟು ಪೇಯ್ನ್ ಇತ್ತು ಅವರಿಗೆ, ತುಂಬ ಅಂದರೆ ತುಂಬ ಪೇಯ್ನ್ ಇತ್ತು. ಆ ಶತ್ರುಗಳಿಗೂ ಕೂಡ ಆ ರೀತಿ ಒಂದು ಬರಬಾರ್ದು, ಆ ಒಂದು ಏನಿದೆ ನೋಡಿ ಅದು ಬರಲೇಬಾರ್ದು ಅಂತ ನನಗೆ ಅನಿಸುತ್ತೆ. ತುಂಬ ಅಂದರೆ ತುಂಬ ಪೇಯ್ನ್ ಬಂದವರಲ್ಲಿ ಹೋದವರಲ್ಲಿ ಎಲ್ಲ ಹೇಳ್ತಾ ಇದ್ರು ನನ್ನ ತಾಯಿ ನನ್ನನ್ನು ಬದುಕಿಸಿ ನನ್ನ ಬದುಕಿಸಿ ಅಂತ. ನಾನು ಅವ್ರು ಯಾವಾಗ ಕೂಗೋಕೆ ಶುರು ಮಾಡ್ತಾರೆ ನೋಡಿ, ನಾನು ಆವಾಗ ಮನೆಯಿಂದ ದೂರ ಓಡ್ತಾ ಕೂಗ್ತಾ ಇದ್ದೆ. ನನ್ನ ದೇವರಲ್ಲಿ ದಿನಾಲು ಪ್ರಾರ್ಥನೆ ಮಾಡ್ತಾ ಇದ್ದೆ, ಒಮ್ಮೆ ನನ್ನ ತಾಯಿನ ಸರಿ ಮಾಡಿ, ಒಮ್ಮೆ ನನ್ನ ತಾಯಿನ ಸರಿ ಮಾಡಿ ಅಂತ. ನಮ್ಮ ಮಕ್ಕಳ ಥರ ಮಾತಾಡೋಕ್ಕೆ ಶುರು ಮಾಡಿದರು. ಸೊ ಈ ರೀತಿ ಎಲ್ಲ ಆಯಿತು. ಅದರ ಜೊತೆಗೆ ಅವರಿಗೆ ಜಾಂಡಿಸ್ ಕೂಡ ಬಂತು, ಸಕ್ಕರೆ ಕಾಯಿಲೆ ಎಲ್ಲ ಕೂಡ ಮಿಕ್ಸ್ ಆಯಿತು ಅವರಿಗೆ. ಸೊ ಹಾಗಾಗಿ ನನ್ನ ತಾಯಿ ಅದರಿಂದ ತೀರ್ಕೊಂಡ್ರು. ಅದು ಏನು ಅಂತ ನಾನು ಮೆನ್ಷನ್ ಮಾಡ್ತೀನಿ ಇಲ್ಲಿ, ಅದನ್ನು ನಾನು ಬಾಯಲ್ಲಿ ಹೇಳಲ್ಲ, ನನಗೇನೂ ಇಷ್ಟ ಇಲ್ಲ ಅದನ್ನು ಹೇಳೋದಕ್ಕೆ. ಇವಾಗ 11 ವರ್ಷ ಆಯಿತು ನನ್ನ ತಾಯಿ ತೀರ್ಬಿಟ್ಟು, ಬಟ್ ನನಗೆಲ್ಲೂ ಅನಿಸಿಲ್ಲ ನನ್ನ ತಾಯಿ ನಮ್ಮ ಜೊತೆನೇ ಇದ್ದಾರೆ ಅಂತಲೇ ಅನಿಸುತ್ತೆ. ನೋಡಿ ಲಾಕ್ ಏನಿದೆ ಅದು ತಾಗಿ ರಕ್ತ ಹೆಪ್ಪು ಕಟ್ಟಿಯಾಗಿ ಆಗಿದೆಯೋ ಅಂತ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ವೆರಿ ಸ್ಯಾಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ತಾಯಿನ ತುಂಬ ಪ್ರೀತಿ ಮಾಡಿ, ಏನಾದರೂ ನಿಮಗೆ ಬೈದರೆ ಏನಾದರೂ ಹೇಳಿದರೆ ಅದು ನಿಮ್ಮ ನಿಮ್ಮ ಒಳ್ಳೆಯದಕ್ಕೇ ಹೇಳಿರ್ತಾರೆ ಹೊರತು ಕೆಟ್ಟದಾಗಿ ಯಾವತ್ತೂ ತಂದೆ ತಾಯಿ ಬಯಸೋದಿಲ್ಲ ಅಂತ ನನಗೆ ಅನಿಸುತ್ತೆ. 100%ಅಲ್ಲಿ 99% ತುಂಬ ಚೆನ್ನಾಗಿ ನೋಡ್ಕೋತಾರೆ ತಂದೆ ತಾಯಿನ, ಎಲ್ಲ ಮಾಡ್ತಾರೆ ಮಕ್ಕಳಿಗೋಸ್ಕರ. ಒಂದು 1% ಏನೋ ಹೆಣ್ಣು ಹೇಳೋಕ್ಕಾಗಲ್ಲ. ಸೊ ಹಾಗೆ ತುಂಬ ಜನ ಇದ್ದಾರೆ ಒಳ್ಳೆ ಇರದೇ ಇರೋರು ಇರಬಹುದು ಈ ಒಂದು ಲೋಕದಲ್ಲಿ. ಸೆನ್ಸ್ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ, ಭೇಟಿ ಆಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್.